Hi students, this is Arun Giridhar here, Professor Arun Giridhar. Welcome to my YouTube channel. In today's class, I would like to explain in brief the commodities mainly which is kept outside the preview of GST. Now, look at it. GST horagade entakanta sarakugala bagge navu ivattina class nalli nodona. First, GST andre eno antu gotirbeku. GST is a indirect tax where the incidence and impact lie on different persons. That is called as a GST. ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಇಲ್ಲಿ ಪರಿಣಾಮ ಒಬ್ಬರ ಮೇಲೆ ಬೀರತ್ತ, ತೆರಿಗೆ ಇನ್ನೊಬ್ಬರ ಮೇಲೆ ಹಾಕ್ತೀವಿ, ಅದಕ್ಕೆ ನಾವು ಏನಂತ ಕರಿತೀವಿ? GST, ಪರೋಕ್ಷ ತೆರಿಗೆ ಅಂತ ನಾವಲ್ಲಿ ಕರಿತೀವಿ. ಸೊ ಯಾವ ಕಮಾಡಿಟೀಸ್ ನ ನಾವು GST ಹೊರಗಡೆ ಇಟ್ಟಿವಿ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. ಅಂದ್ರೆ ಮೀನಿಂಗ್ ಏನೈತ್ರಿ? ಹಿಯರ್ ದ GST ರೇಟ್ ಈಸ್ ನಾಟ್ ಚಾರ್ಜ್ ಆನ್ ದೀಸ್ ಕಮಾಡಿಟೀಸ್. ದಟ್ ಈಸ್ ಅ ಕ್ವಶನ್ ಮಾರ್ಕ್. ಅದನ್ನು ತಿಳ್ಕೊಬೇಕು ನಾವು. ಬಟ್ ಅದು GST ರೇಟ್ ನಿಲ್ ರೇಟ್ 0%, 12%, 18%, 28%, here 5%. These are the different rates of GST. These rates are not applicable on such commodities. They are called as a commodities kept outside the GST. ನೀವು ಯಾವ ರೇಟ್ ಅನ್ನು ಆ ಸರಕುಗಳ ಮೇಲೆ ನಾವು ವಿಧಿಸೋದಿಲ್ಲ. ಈಗ ಈ ಮತ್ತೆ ಯಾವ ರೇಟ್ ಅನ್ನು ನಾವು ವಿಧಿಸಬಹುದು? ರಿಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ ವಿಲ್ ಚಾರ್ಜ್ ದ ಟ್ಯಾಕ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಆರ್ ದೋಸ್ ತ್ರೀ ಕಮಾಡಿಟೀಸ್? ಮೇಬಿ ಫಸ್ಟ್ ಒನ್ ಈಸ್ ಆಲ್ಕೋಹೋಲಿಕ್ ಪ್ರಾಡಕ್ಟ್ಸ್ ಅಂತ ನಾವಲ್ಲಿ ಕರಿತೀವಿ. ಫಸ್ಟ್ ಒನ್ ಯಾವ್ದ್ರೆ ಆಲ್ಕೋಹೋಲಿಕ್ ಪ್ರಾಡಕ್ಟ್ಸ್. ವಾಟ್ ಆರ್ ದೋಸ್ ಆಲ್ಕೋಹೋಲಿಕ್ ಪ್ರಾಡಕ್ಟ್ಸ್? ಆಲ್ಕೋಹೋಲಿಕ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡುವ ಅಧಿಕಾರ ಯಾರಿಗಿರುತ್ತಂದ್ರೆ ರಿಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್ ಗೆ ಇರುತ್ತದೆ ಅಂತ ನಾವಲ್ಲಿ ಹೇಳ. ಸೊ ಆಲ್ಕೋಹೋಲಿಕ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ which is kept outside the GST. It means these rates are not applicable on alcoholic products. In that, they can charge 40%, 30%, like that. Depend on the state government, they can charge the rate of tax. That is considered as a tax. ಅಂತನಾವಲ್ಲಿ ಕರೀತೀವಿ. ಇಲ್ಲಿ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಅನ್ನು ಹಾಕುವ ಅಧಿಕಾರ ಯಾರಿರುತ್ತೆ? ಸ್ಟೇಟ್ ಗವರ್ಮೆಂಟ್ಸ್ಗೆ. ಅಂಡ್ ಸೆಕೆಂಡ್ ಒನ್ ಈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೆಕೆಂಡ್ ಒನ್ ಈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ ಈಸ್ ಆಲ್ಸೋ ದಿ ಕಮಾಡಿಟೀಸ್ ವಿಚ್ ಈಸ್ ಕ್ಯಾಪ್ಟ್ ಔಟ್ಸೈಡ್ ದ ಜಿ ಎಸ್ ಟಿ. ವಾಟ್ ಆರ್ ದೋಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್? ಲೈಕ್ ಪೆಟ್ರೋಲ್, ಕೆರೋಸಿನ್, ಡಿಸೇಲ್, ಗ್ಯಾಸ್, ದೀಸ್ ಆರ್ ಆಲ್ ಬೈ ಪ್ರಾಡಕ್ಟ್ಸ್ ಆಫ್ ಪೆಟ್ರೋಲಿಯಂ. ಹಂಗಾಗಿ ಈ ಎಲ್ಲ ವಸ್ತುಗಳ ಮೇಲೆ ತೆರಿಗೆನ ವಿಧಿಸುವ ಅಧಿಕಾರ ಸ್ಟೇಟ್ ಗವರ್ಮೆಂಟ್ಸ್ ಮೇಲೆ ಇರುತ್ತೆ, ಸೆಂಟ್ರಲ್ ಗವರ್ಮೆಂಟ್ಸ್ ಮೇಲೆ ಇರೋದಿಲ್ಲ ಅಂತ ನಾವಲ್ಲಿ ಹೇಳೋದು. ಅಂಡ್ ಥರ್ಡ್ ಒನ್ ಈಸ್ ಎಲೆಕ್ಟ್ರಿಸಿಟಿ. ಥರ್ಡ್ ಒನ್ ಅಂದ್ರೆ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಇಸ್ ಆಲ್ಸೋ ದಿ ಕಮಾಡಿಟಿ ವಿಚ್ ಈಸ್ ಕ್ಯಾಪ್ಟ್ ಔಟ್ಸೈಡ್ ದ ಜಿ ಎಸ್ ಟಿ. ಅಂದ್ರೆ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ ಮೇಲೆ ಕೂಡ ತೆರಿಗೆನ ವಿಧಿಸುವ ಅಧಿಕಾರ ಯಾರಿರುತ್ತೆ? ಸ್ಟೇಟ್ ಗವರ್ಮೆಂಟ್. ಮೇನ್ಲಿ ದೀಸ್ ತ್ರೀ ಕಮಾಡಿಟೀಸ್ ಕ್ಯಾಪ್ಟ್ ಔಟ್ಸೈಡ್ ದ ಪ್ರಿವ್ಯೂ ಆಫ್ ಜಿ ಎಸ್ ಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಜಿ ಎಸ್ ಟಿ ಹೊರಗಡೆ ಇರತಕ್ಕಂಥ ವಸ್ತುಗಳು ಯಾವುವು ಅಂದ್ರೆ ಮುಖ್ಯವಾಗಿ ಮೂರು: ಆಲ್ಕೋಹೋಲಿಕ್ ಪ್ರಾಡಕ್ಟ್ಸ್ಗಳು, ಎರಡನೇದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಆಮೇಲೆ ಮೂರನೇದು ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆ, ವಿದ್ಯುತ್. ಸೊ ಈ ಮೂರು ವಸ್ತುಗಳ ಮೇಲೆ ತೆರಿಗೆನ ಆಯಾ ರಾಜ್ಯ ಸರ್ಕಾರಗಳು ವಿಧಿಸುತ್ತವೆ. ಅಂದ್ರೆ ಯಾಕೆ ಇದು ಮೂರು ಬಿಟ್ಕೊಟ್ಟಾರಂದ್ರೆ ಬಿಕಾಸ್ ದೀಸ್ ಆರ್ ದ ಮೇನ್ ಸೋರ್ಸ್ ಫಾರ್ ಸ್ಟೇಟ್ ಗವರ್ಮೆಂಟ್ಸ್. ಅಂದ್ರೆ ಇವು ಮೂರು ಏನೇ ಮುಖ್ಯವಾದಂತಹ ಮೂಲಗಳು, ಸಂಪನ್ಮೂಲಗಳು. ಅಂದ್ರೆ ಹಣ ಹರಿದು ಬರ್ತಕ್ಕಂತ ಸಂಪನ್ಮೂಲಗಳಿವು. ಈ ಮೂರು ಮೂಲಗಳಿಂದ ನಾವು ಹೆಚ್ಚಿಗೆ ಹಣವನ್ನ ಪಡ್ಕೋಬಹುದು. ಯಾರಿಂದರೆ? ಜನರಿಂದ. ಹಂಗಾಗಿ ಆಲ್ಕೋಹೋಲಿಕ್ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ, ಇವೆಲ್ಲನೂ ಟ್ಯಾಕ್ಸ್ ಯಾರು ಹಾಕ್ತಾರೆ ಅಂದ್ರೆ ಸ್ಟೇಟ್ ಗವರ್ಮೆಂಟ್. ಅಂದ್ರೆ ಇಟ್ ಡಸಂಟ್ ಮೀನ್ ಸೆಂಟ್ರಲ್ ಗವರ್ಮೆಂಟ್ ಈಸ್ ಹ್ಯಾವಿಂಗ್ ದ ರೂಲ್. ಸೆಂಟ್ರಲ್ ಗವರ್ಮೆಂಟ್ ಹಾಕ್ತಾರ ಅಂತ ಹಾಕಂಗಿಲ್ಲ ಅಂತಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅಲಾಂಗ್ ವಿತ್ ಸ್ಟೇಟ್ ಗವರ್ಮೆಂಟ್ ಬೋತ್ ವಿಲ್ ಗೆಟ್ ದ ಮನಿ ಫ್ರಮ್ ದೀಸ್ ಕಮಾಡಿಟೀಸ್. ಒಂದು ವೇಳೆ ಜಿ ಎಸ್ ಟಿ ಇತ್ತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಈಸ್ ದ ಓನ್ಲಿ ಅಥಾರಿಟಿ ಟು ಚಾರ್ಜ್ ದ ಟ್ಯಾಕ್ಸ್. ಬಟ್ ಈ ಕಮಾಡಿಟಿ ಮೇಲೆ ಈ ಎಲ್ಲ ತೆರಿಗೆಗಳ ರೇಟ್ಗಿಂತ ಏನಾಗುತ್ತೆ? ಹೆಚ್ಚಿಗೆ ತೆರಿಗೆಯನ್ನು ನಾವೇನು ಮಾಡ್ಬೋದು? ವಿಧಿಸಬಹುದು. ಹಾಗಾಗಿ ಈ ಮೂರು ಮುಖ್ಯ ವಸ್ತುಗಳನ್ನು ಜಿ ಎಸ್ ಟಿ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಮೂರು ಮುಖ್ಯ ವಸ್ತುಗಳನ್ನು ಒಂದು ವೇಳೆ ಜಿ ಎಸ್ ಟಿ ಒಳಗಡೆ ತೊಗೊಂಡು ಅಂದ್ರೆ ದ ರೇಟ್ ಆಫ್ ದೀಸ್ ವಿಲ್ ಬಿ ಡಿಕ್ರೀಸ್ ಅಂತ ನಾವಲ್ಲಿ ಕರೀತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ಲೇಟರ್. ಥ್ಯಾಂಕ್ ಯು.